ಸೊ ಕ್ರಿಕೆಟಲ್ಲಿ ಸಿಕ್ಸ್ ಹೊಡೆಯೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟನೇ. ಬಟ್ ಅದು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಅದರ ಟೆಕ್ನಿಕ್ ಏನು ಅನ್ನೋದು ತುಂಬ ಜನಗಳಿಗೆ ಗೊತ್ತಿಲ್ಲ. ಬಟ್ ಇದು ತುಂಬ ಸಿಂಪಲ್ ಸ್ಟೆಪ್ಸ್ ಇದೆ, ಸಿಂಪಲ್ 3 ಸ್ಟೆಪ್ಸ್ ಇದೆ. ಆ ಈ ವಿಡಿಯೋದಲ್ಲಿ ನಾನು ಆ 3 ಸ್ಟೆಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಇದನ್ನು ನೀವು ಪ್ರಾಪರಾಗಿ ಫಾಲೋ ಮಾಡಿದ್ರೆ ನೀವು ಕೂಡ ಸಿಕ್ಸ್ಗಳನ್ನು ಈಸಿಯಾಗಿ ಹೊಡಿಬೋದು. ಸೊ ಬನ್ನಿ ಈ 3 ಸ್ಟೆಪ್ಸ್ ಏನು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಡ್ರಿಲ್ ಬಂದುಬಿಟ್ಟು ಬ್ಯಾಟ್ ಸ್ವಿಂಗ್. ಬ್ಯಾಟ್ ಸ್ವಿಂಗ್ ಬಂದುಬಿಟ್ಟು ನಿಮ್ಮ ಬ್ಯಾಟ್ ಹೇಗೆ ಫ್ರೀಯಾಗಿ ಮೂವ್ ಆಗುತ್ತೆ ಅಂತ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಬ್ಯಾಟಿಂಗ್ ಸ್ಟಾನ್ಸಲ್ಲಿ ನಿಂತ್ಕೊಳ್ಳಿ, ಕ್ರೀಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ್ಯಂಡ್ ಬ್ಯಾಟ್ನ ಸುಮ್ಮನೆ ಸ್ವಿಂಗ್ ಮಾಡಿ. ಇದನ್ನು ನಾವು ಶ್ಯಾಡೋ ಪ್ರಾಕ್ಟೀಸ್ ಅಂತ ಕರಿತೀವಿ. ಅದು ನಿಮ್ಮ ಶೋಲ್ಡರ್ ಇಂದ ಮತ್ತೆ ಶೋಲ್ಡರ್, ಇದು ಶೋಲ್ಡರ್ ಟು ಶೋಲ್ಡರ್ ಮೂವ್ಮೆಂಟ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ನೀವು ಜಸ್ಟ್ ಸಿಂಪಲ್ ಒಂದು ಬ್ಯಾಟ್ ತೊಗೊಂಡು ಕ್ರೀಸಲ್ಲಿ ನಿಂತ್ಕೊಂಡು ಸುಮ್ಮನೆ ಬ್ಯಾಟ್ ಸ್ವಿಂಗ್ನ ನೀವು ಈ ರೀತಿ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇದು ಫಸ್ಟ್. ಸೆಕೆಂಡ್ ಡ್ರಿಲ್ ಬಂದುಬಿಟ್ಟು ಕೋನ್ ಡ್ರಿಲ್. ಇದಕ್ಕೆ ನಿಮ್ಗೆ ಒಂದು ಸಾಫ್ಟ್ ಕೋನ್ ಬೇಕಾಗುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂದರೆ ಅಮೆಝಾನ್ದು ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಇದು ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ, ತುಂಬ ಕಾಸ್ಟ್ಲಿ ಕೂಡ ಏನಿಲ್ಲ. ಸೊ ಇದನ್ನು ಯೂಸ್ ಮಾಡಿದ್ರೆ ನೀವು ಈ ಡ್ರಿಲ್ನ ಮಾಡ್ಬೋದು. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ, ನೀವು ಕೋನ್ ಇಟ್ಬಿಟ್ಟು ನೀವು ಬ್ಯಾಟಿಂಗ್ ಸ್ಟಾನ್ಸಲ್ಲಿ ಇದ್ಕೊಂಡು ನೀವು ನೆಕ್ಸ್ಟ್ ಕೋನನ್ನು ಹೊಡಿಬೇಕು. ಬಟ್ ಕೋನ್ ಹೊಡಿಬೇಕಾದ್ರೆ ಪವರ್ ಯೂಸ್ ಮಾಡಬೇಡಿ, ನಿಮ್ಮ ಬ್ಯಾಟ್ ಸ್ವಿಂಗ್ ಯೂಸ್ ಮಾಡಿ, ಫ್ರೀ ಸ್ವಿಂಗನ್ನು ಯೂಸ್ ಮಾಡಿ. ಆ್ಯಂಡ್ ನಿಮ್ಮ ಬಾಡಿ ಫುಲ್ ಸ್ಟೇಬಲ್ ಆಗಿರಬೇಕು, ಹೆಡ್ ಸ್ಟಿಲ್ ಆಗಿರಬೇಕು ಇದು ಆಡಬೇಕಾದ್ರೆ. ಸೊ ಇದು ತುಂಬ ಸಿಂಪಲ್ ಅನಿಸುತ್ತೆ. ಬ್ಯಾಟ್ ಫ್ರೀಯಾಗಿ ಮೂವ್ ಮಾಡಬೇಕು, ಜೋರಾಗಿ ಹೊಡಿಲಿಕ್ಕೆ ಹೋಗಬೇಡಿ. ಇದು ತುಂಬ ಇಂಪಾರ್ಟೆಂಟ್ ಕೊಂಡು ಜೋರಾಗಿ ಹೊಡಿಲಿಕ್ಕೆ ಹೋಗಬೇಡಿ, ಬರೀ ಬ್ಯಾಟ್ ಸ್ವಿಂಗ್ ಮೇಲೆ ಬ್ಯಾಲೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಸೆಕೆಂಡ್ ಡ್ರಿಲ್. ಮೂರನೇ ಡ್ರಿಲ್ ಬಂದುಬಿಟ್ಟು ನೀವು ಬಾಲ್ಗೆ ಸ್ವಿಚ್ ಆಗಬೇಕು. ಬಾಲ್ ಸ್ವಿಚ್ ಆಗಬೇಕಾದ್ರೆ ನೀವು ಏನು ಮಾಡಿ ಅಂದರೆ, ನಿಮ್ಮ ಫ್ರೆಂಡ್ಗೆ ಯಾರಾದರೂ ಬಾಲ್ನ ಹಾಕಲಿಕ್ಕೆ ಹೇಳಿ, ಅವರು ಬಾಲ್ ಹಾಕಿದಾಗ ನೀವು ಇದನ್ನು ಹೊಡೀರಿ. ಅಗೇನ್ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಬ್ಯಾಟ್ ಸ್ವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಪವರ್ ಮೇಲೆ ಅಲ್ಲ. ಸೊ ಇದನ್ನು ತುಂಬ ಸತಿ ರಿಪೀಟ್ ಮಾಡಿ, ಪ್ರತಿಯೊಂದು ಸ್ಟೆಪ್ನು ಸುಮಾರು ಸತಿ ರಿಪೀಟ್ ಮಾಡಿದಾಗಲೇ ಸೆಕೆಂಡ್ ಸ್ಟೆಪ್ಗೆ ಹೋಗಿ, ಸೆಕೆಂಡಿಂದ ಥರ್ಡ್ ಸ್ಟೆಪ್ಗೆ ಹೋಗಿ, ಆಮೇಲೆ ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಿದ್ದಂಗೆ ಜೋರಾಗಿ ಹೊಡಿಲಿಕ್ಕೆ ಟ್ರೈ ಮಾಡಿ. ಸೊ ರಿಮೆಂಬರ್, ಇದರಲ್ಲಿ ನೀವು ತುಂಬ ರಶ್ ಮಾಡಿಬಿಡಿ, 4 ಶಾಟ್ ಹೊಡೆದ್ಬಿಟ್ಟು ನಡೀರಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂತ ಮಾಡಿ. ಸುಮಾರು 50, 60, 100 ಸತಿ ಒಂದೊಂದು ಸ್ಟೆಪ್ನನ್ನು ಪ್ರಾಕ್ಟೀಸ್ ಮಾಡಿ, ಹಾಗೂ ನಿಮ್ಮ ಪವರ್ ಹಿಟ್ಟಿಂಗ್ ತುಂಬ ಈಸಿ ಆಗುತ್ತೆ ನಿಮಗೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರೋ ವೀಡಿಯೋಸ್ಗಳನ್ನು ನನಗೆ ಕಮೆಂಟ್ಸಲ್ಲಿ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.